ಇವತ್ತು ಬಹುತೇಕ ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ. 72 ಮೊದಲನೇ ಪಟ್ಟಿ ಬಿಡುಗಡೆಯಾಗಿತ್ತು, 82 ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ. ಇನ್ನೂ ಕೂಡ 70 ಸೀಟ್ ಬಾಕಿ ಉಳಿದಿದ್ದಾವೆ. ಅಷ್ಟರಲ್ಲಾಗಲೇ 82 ಟಿಕೆಟ್ಗಳ ಪೈಕಿ ಈಗಾಗಲೇ ಸುಮಾರು 20 ಕಡೆಗೂ ಹೆಚ್ಚು ಒಂದು ರೀತಿಯಲ್ಲಿ ಭಿನ್ನಮತ ಶುರುವಾಗಿರುವಂಥದ್ದು. ಶಶಿಲ್ ನಮೋಶಿ ಹೇಳ್ತಾವ್ರೆ, ಬೇಳೂರು ಗೋಪಾಲಕೃಷ್ಣ ಅವರು ಒಂದು ಎಲ್ಲಿಗೆ ಹೋಗಬೇಕು ಅನ್ನುವ ಲೆಕ್ಕಾಚಾರವನ್ನು ಅವರು ಕೂಡ ಹಾಕ್ತಾ ಇರುವಂಥದ್ದು. ಇನ್ನು ಲಿಂಬೆಕಾಯಿ ಕೂಡ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಇದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಸೊಗಡು ಶಿವಣ್ಣ ಬಿಜೆಪಿಯ ಪರಿವರ್ತನಾ ರ್ಯಾಲಿಯಲ್ಲೇ ಜ್ಯೋತಿ ಗಣೇಶ್ ಅವರ ಹೆಸರನ್ನು ಯಡಿಯೂರಪ್ಪನವರು ಹೇಳಿದಾಗ ತುಂಬ ಗರಂ ಆಗಿದ್ರು, ರಾಂಗ್ ಆಗಿದ್ರು. ತುಮಕೂರಿನ ಅಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನನ್ನ ವರ್ಚಸ್ಸು ಏನು ಅನ್ನೋದನ್ನು ನಾನು ತೋರಿಸ್ತೀನಿ ಅನ್ನೋದನ್ನು ಸೊಗಡು ಶಿವಣ್ಣ ಆಗಲೇ ಮಾತನಾಡಿದ್ರು. ಹಾಗಾಗಿ ಈಗ ಸೊಗಡು ಶಿವಣ್ಣನವರು ಕೂಡ ಬಿಜೆಪಿಯ ವಿರುದ್ಧವಾಗಿ ಒಂದು ರೀತಿಯಲ್ಲಿ ರಣಕಹಳೆಯನ್ನು ಮೊಳಗಿಸ್ತಾರೆ ತುಮಕೂರಿನಲ್ಲಿ. ತುಮಕೂರಿನ ಅಷ್ಟು ಸೀಟುಗಳನ್ನು ಸೋಲಿಸೋದ್ರಲ್ಲಿ ನಾನು ಬಿಡೋದಿಲ್ಲ ಅಂತ ಹೇಳಿದರು. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ಕಡೆ ಶಶಿಲ್ ನಮೋಶಿ ಒಳ್ಳೆ ಮಗು ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ಶಶಿಲ್ ನಮೋಶಿ ಒಂದು ಕಾಲದಲ್ಲಿ ಯಡಿಯೂರಪ್ಪನವರಿಗೆ ತುಂಬ ಆಪ್ತರಾಗಿದ್ದಂಥವರು, ಈಗ ಕೇವಲ ಟಿಕೆಟ್ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಈ ರೀತಿಯಾಗಿ ಅಳೋದು ಎಷ್ಟರ ಮಟ್ಟಿಗೆ ನಾಯಕತ್ವದ ಲಕ್ಷಣವ ಅನ್ನುವ ಲೆಕ್ಕಾಚಾರವು ಸೊ ಇನ್ನು ಬಿಜೆಪಿಯಲ್ಲಿ ಎದ್ದಿರುವಂತಹ ಭಿನ್ನಮತದ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಸೋಮಶೇಖರ ರೆಡ್ಡಿ ಬಳ್ಳಾರಿಯಿಂದ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ ರೆಡ್ಡಿ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಭಿನ್ನಮತ ತುಂಬಾ ಜೋರಾಗಿ ಶುರುವಾಗಿದೆ ಸೋಮಶೇಖರ ರೆಡ್ಡಿ ಅವರೇ, ಮೊದಲನೇ ಪಟ್ಟಿಯಲ್ಲೂ ಕೂಡ ಭಿನ್ನಮತ ಕಾಣಿಸ್ಕೊಂಡಿತ್ತು, ಎರಡನೇ ಪಟ್ಟಿಯಲ್ಲೂ ಕೂಡ ಭಿನ್ನಮತ ಕಾಣಿಸ್ಕೊಂಡಿದೆ. ಸೊ ಒಟ್ಟಿನಲ್ಲಿ ಬಿಜೆಪಿಗೆ ಭಿನ್ನಮತದ ಕಂಟಕ ಅತಿ ಹೆಚ್ಚಾಗಿ ತಗಲ್ತಿರುವಂಥದ್ದು ಸೋಮಶೇಖರ ರೆಡ್ಡಿ ಅವರೇ. ಸರ್, ನಮ್ಮ ಹೈಕಮಾಂಡ್ ಅವರೆಲ್ಲ ಸರಿ ಮಾಡ್ತಾರೆ ಸರ್, ಎಲ್ಲರನ್ನ ಕರೆಸಿ ಸರಿ ಮಾಡ್ತಾರೆ ಸರ್, 100%. ಬಟ್ ಹೇಗೆ ಸರಿ ಮಾಡ್ತಾರೆ ಸೋಮಶೇಖರ ರೆಡ್ಡಿ ಅವರು? ಈಗಾಗಲೇ ಹೈಕಮಾಂಡ್ ಅವರು ಸರಿ ಮಾಡುವಂತ ಹಂತ ಈಗ ಮೀರೋಗಿದೆ. ಇಷ್ಟೊತ್ತಿಗಾಗಲೇ ಮೊದಲೇ ನೀವು ಯಾರ್ಯಾರಿಗೆ ಟಿಕೆಟ್ ಕೊಡ್ತೀರಾ ಅನ್ನೋದು ಮೊದಲೇ ಗೊತ್ತಿದ್ರೆ ಅವ್ರನ್ನೆಲ್ಲ ಇನ್ನ ಭಿನ್ನಮತ ಯಾರ ಮೂಲಕ ಭಿನ್ನಮತ ಏರ್ಪಡುತ್ತೆ ಅನ್ನೋದು ಕೂಡ ತಮಗೆ ಗೊತ್ತಿರಬೇಕಾಗಿತ್ತು. ಅದನ್ನ ಮೊದಲೇ ಅದನ್ನ ಶಮನ ಮಾಡಿಕೊಂಡು ನಂತರದಲ್ಲಿ ಅನೌನ್ಸ್ ಮಾಡುವಂತ ಪ್ರಕ್ರಿಯೆ ಸಹಜವಾದಂತ ಪ್ರಕ್ರಿಯೆ. ಈಗ ನೀವು ಏಕಾಏಕಿ ಅನೌನ್ಸ್ ಮಾಡಿದ ನಂತರ ಭಿನ್ನಮತ ಭುಗಿಲೆದ್ದ ನಂತರ ಹೈಕಮಾಂಡ್ ಬಂದು ಸರಿ ಮಾಡುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಸೋಮಶೇಖರ ರೆಡ್ಡಿ ಅವರೇ? ಸರ್, ಈಗ ರಾಷ್ಟ್ರೀಯ ಪಕ್ಷ ಅಲ್ಲ ಸರ್, ಹಂಗಾಗಿ ಎಲ್ಲ ಕಡೆ ಅದು ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಅದನ್ನ ಮತ್ತೆ ಯಡಿಯೂರಪ್ಪ ಸಾರು ಮತ್ತೆ ಎಲ್ಲ ನಮ್ಮ ಶ್ರೀರಾಮುಲು ಅವರು, ಅಶೋಕ್ ಸಾರು ಮತ್ತು ಜಗದೀಶ್ ಶೆಟ್ಟರ್ ಸಾರು, ಸದಾನಂದಗೌಡರು, ಅನಂತಕುಮಾರ್ ಸಾರು ಎಲ್ಲರೂ ಕಲಿತು ಕುತ್ಕೊಂಡು ಅದನ್ನ ಸರಿ ಮಾಡ್ತಾರೆ ಸರ್. ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ಸರಿ ಇದೆಯಾ ಸೋಮಶೇಖರ ರೆಡ್ಡಿ ಅವರೇ? ಬಳ್ಳಾರಿ ಜಿಲ್ಲೆಯಲ್ಲಿ ಯಾರು ಭಿನ್ನಮತವನ್ನ ಮಾಡ್ತಾ ಇದ್ದಾರೆ? ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ವಾತಾವರಣ? 100% ಸರ್, 100% ಶಾಂತವಾಗಿ ಇದೆ. ಪ್ರತಿಯೊಬ್ಬರು ಕೂಡ ಯಾರು ಪಕ್ಷಕ್ಕಾಗಿ ದುಡ್ದಿದ್ದಾರೋ ಅವರಿಗೆ ಟಿಕೆಟ್ ಸಿಕ್ಕಿದೆ. ಎಲ್ಲೂ ಏನು ಗೊಂದಲನೇ ಇಲ್ಲ ಸರ್, ಬಳ್ಳಾರಿಯಲ್ಲಿ ತೊಂದರೆ ಇಲ್ಲ ಸರ್. ಸೊ ಬಳ್ಳಾರಿಯಲ್ಲಿ ಗೊಂದಲವಿಲ್ಲ? ಬಳ್ಳಾರಿಯಲ್ಲಿ ಗೊಂದಲ ಇಲ್ಲ ಸರ್. 9 ಕ್ಷೇತ್ರದಲ್ಲಿ 9 ಗೆಲ್ಲೋ ಚಾನ್ಸಸ್ ಇದಾವ ಸರ್ ನಾವು. ಸೋಮಶೇಖರ ರೆಡ್ಡಿ ಅವರೇ, 9 ಕ್ಷೇತ್ರವನ್ನ ಒಂದು ಕಾಲದಲ್ಲಿ ನೀವು ಗೆದ್ದಿರುವಂತಹ ಉದಾಹರಣೆ ಇದೆ 2008 ಚುನಾವಣೆಯಲ್ಲಿ. ಆದರೆ ಈಗ ಜನಾರ್ದನ ರೆಡ್ಡಿಯವರು ಕಾಲಿಡದ ಬಳ್ಳಾರಿಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವ ಅನ್ನೋದು? ಸೋಮಶೇಖರ ರೆಡ್ಡಿ ಅವರು ಕೇಳಿಸ್ತದೆ ನನ್ನ ಮಾತು? ಕಾಲ್ ಕಟ್ ಆಗಿದೆ ಸೋಮಶೇಖರ ರೆಡ್ಡಿ ಅವರು, ಕಾಲು ಕರೆ ಕಟ್ ಆಗಿದೆ. ಶಶಿಲ್ ನಮೋಶಿ ಅವರು ಅಳತಾ ಇರುವ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಒಟ್ಟಿನಲ್ಲಿ ಈಗ ಬಿಜೆಪಿಯಲ್ಲೂ ಕೂಡ ಏನು 82 ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಯಿತು. ಆ ಪ್ರಕಟವಾದಂಥ ಬೆನ್ನಲ್ಲೇ ಭಿನ್ನಮತವು ಕೂಡ ಭುಗಿಲೆದ್ದಿರುವಂಥದ್ದು. ಆ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಬೆಳಗ್ಗಿನಿಂದನೂ ಕೂಡ ಟೈರ್ ಸುಡುವಂಥದ್ದು, ರಸ್ತೆ ಬಂದ್ ಮಾಡುವಂಥದ್ದು, ಪ್ರತಿಭಟನೆ ಮುತ್ತಿಗೆ ಹಾಕುವಂಥದ್ದು, ಧಿಕ್ಕಾರ ಕೂಗುವಂಥದ್ದು ಇದೆಲ್ಲವನ್ನು ಕೂಡ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಈಗ ಮಧ್ಯಾಹ್ನದ ಹೊತ್ತಿಗೆ ಬಿಜೆಪಿಯ ಪಟ್ಟಿ ರಿಲೀಸ್ ಆಯಿತು. ಸೋಮಶೇಖರ ರೆಡ್ಡಿ ಅವರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸೋಮಶೇಖರ ರೆಡ್ಡಿ ಅವರೇ, ಕರೆಕ್ಟ್ ನೀವು ಹೇಳಿದ್ರಿ, ಬಳ್ಳಾರಿ ಬಿಜೆಪಿಯ ಭದ್ರಕೋಟೆಯನ್ನಾಗಿ ಮಾಡಲಾಗಿತ್ತು. ಯಾವಾಗ ಅಂತಂದ್ರೆ ರೆಡ್ಡಿಯವರು ಬಳ್ಳಾರಿಯಲ್ಲಿ ತಂತ್ರಗಾರಿಕೆಯನ್ನ ರೂಪಿಸಿದ ನಂತರದಲ್ಲಿ, ಅಂದ್ರೆ ಜನಾರ್ದನ್ ರೆಡ್ಡಿಯವರು ಇದ್ದ ಕಾಲದಲ್ಲಿ. ಈಗ ಜನಾರ್ದನ ರೆಡ್ಡಿಯವರು ಬಳ್ಳಾರಿಯಿಂದ ಹೊರಗಿದ್ದಾರೆ. ಬಳ್ಳಾರಿಯಿಂದ ಹೊರಗಿರುವಂತಹ ಜನಾರ್ದನ್ ರೆಡ್ಡಿಯವರಿಂದ ಬಳ್ಳಾರಿಯಲ್ಲಿ ಗೆಲುವು ಸಾಧ್ಯವ ಅಂತ ಬಿಜೆಪಿಗೆ? ಹಾ ಸರ್.
ನೂರಕ್ಕೆ 100% ಜನ ಈಗ ಅವರ ಮನಸ್ಸಲ್ಲಿ ಏನಿದೆ ಅಂತಂದ್ರೆ ಸರ್, 2008 ಇಂದ 2013 ವರೆಗೆ ಏನು ಅಭಿವೃದ್ಧಿ ಆಗಿದೆನೋ ಸಮಗ್ರವಾಗಿ ಜಿಲ್ಲೆ ಅಭಿವೃದ್ಧಿ ಆಗಿದೆ. ಎಲ್ಲ ತಾಲೂಕುಗಳಿಗೆ ಕೂಡ ಫಂಡ್ಸ್ ಬಂದಿದೆ, ಪ್ರತಿಯೊಂದು ಕೆರೆಗಳು ತುಂಬಿದ್ದೀವಿ, ಪ್ರತಿಯೊಂದು ರೋಡ್ಗಳು ಹಾಕಿದ್ದೀವಿ. ಎಷ್ಟು ದೊಡ್ಡ ರೋಡ್ಗಳು ಹಾಕಿದ್ದೀವಿ ಅಂದರೆ ಸಂಡೂರಿಂದ ಬಳ್ಳಾರಿಗೆ ಬರಲಿಕ್ಕೆ 3 ತಾಸು 4 ತಾಸು ಆಗ್ತಾ ಇತ್ತು, ಈಗ ಕೇವಲ 40 ನಿಮಿಷದಲ್ಲಿ ಬಳ್ಳಾರಿಗೆ ಬಂದು ರೀಚ್ ಆಗ್ತಾ ಇದ್ದಾರೆ ಜನ. ಅಂಥ ಒಂದು ರೋಡ್ಗಳನ್ನ, ಅಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಜನಾರ್ದನ್ ರೆಡ್ಡಿ ಪೀರಿಯಡಲ್ಲಿ, ಶ್ರೀರಾಮುಲು ಪೀರಿಯಡಲ್ಲಿ ಚೆನ್ನಾಗಿ ನಡೆದಿದೆ. ಹಂಗಾಗಿ ಈಗ ಜನಾರ್ದನ್ ರೆಡ್ಡಿ ಹೊರಗಡೆ ಇದ್ದರೆ ಕೂಡ 40 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಆಮೇಲೆ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ನಾವು ಇನ್ನೂ ಒಳ್ಳೆ ಉತ್ಸಾಹದಿಂದ ಇವಾಗ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ, ಜನರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮತ್ತೆ ಯಡಿಯೂರಪ್ಪ ಸರ್ ಮುಖ್ಯಮಂತ್ರಿ ಆಗ್ತಾರೆ, ಇನ್ನೂ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಅಂತೇಳಿ ಜನರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್. ಸೋಮಶೇಖರ್ ರೆಡ್ಡಿ ಅವರೇ, ಖಂಡಿತವಾಗ್ಲೂ ಆ ನಿರೀಕ್ಷೆ ಓಕೆ, ಬಟ್ ಒಂದು ಕಾಲದಲ್ಲಿ ನಿಮಗೆ ತುಂಬಾ ಆಪ್ತರಾಗಿದ್ದಂತ ಆನಂದ್ ಸಿಂಗ್, ನಾಗೇಂದ್ರ ಎಲ್ಲರೂ ಕೂಡ ಈಗ ನಿಮ್ಮನ್ನ ಕೈ ಬಿಟ್ಟು ಹೋಗಿರುವಂತದ್ದು, ನಿಮ್ಮ ನೈತಿಕ ಸ್ಥೈರ್ಯ ಎಲ್ಲೋ ಒಂದು ಕಡೆ ಕುಸ್ತಿದೆ. ಹಾಗಾಗೇನೆ ರಾಮುಲು ಅವರು ಕೂಡ ಬಳ್ಳಾರಿ ಬಿಟ್ಟು ಮೊಳಕಾಲ್ಮೂರಿಗೆ ಬರುವಂತ ಪರಿಸ್ಥಿತಿಯು ಕೂಡ ಅಲ್ಲಿ ನಿರ್ಮಾಣವಾಗಿರುವಂತದ್ದು, ಹೌದಲ್ವಾ? ಬಟ್ ಶ್ರೀರಾಮುಲು ಹೋಗಿದ್ದು ಒಂದೇ ಒಂದು ರೀಸನ್ ಸರ್, ಅಂದ್ರೆ ಎಲ್ಲಾ ಇದರಲ್ಲೇ ಬಳ್ಳಾರಿಯಲ್ಲೇ ಮಾಡೋಕ್ಕಿಂತ ಪಕ್ಕದ ಜಿಲ್ಲೆಯಲ್ಲಿ ಕೂಡ ಹೋಗಿ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಇದೆ, ಮತ್ತೆ ಈ ಜಿಲ್ಲೆನೂ ಕೂಡ ಎರಡೂ ಜೊತೆಗೆ ಅಭಿವೃದ್ಧಿ ಮಾಡುವಂತ ಸೂಚನೆ ಇದೆ ಸರ್ ಅವರಿಗೆ. ಅಲ್ಲ, ಬಟ್ ಒಂದು ಕಾಲದ ನಿಮ್ಮ ಪರಮಾಪ್ತರು ನಾಗೇಂದ್ರ ಆನಂದ್ ಸಿಂಗ್ ನಿಮ್ಮ ಜೊತೆ ಇಲ್ಲ, ನಿಮ್ಮ ನೈತಿಕವಾಗಿ ನಿಮ್ಮ ಧೈರ್ಯ ಸ್ಥೈರ್ಯ ಎಲ್ಲ ಕುಸಿದೆ, ಕುಸಿದಿಲ್ವಾ ಸೋಮಶೇಖರ್ ರೆಡ್ಡಿ ಅವರೇ? ಇಲ್ಲ ಸರ್, ಇನ್ನೂ ಜಾಸ್ತಿ ಆಗಿದೆ ಸರ್, ಇನ್ನೂ ಜಾಸ್ತಿ ಆಗಿದೆ. ಜನರು ಕೂಡ ಇನ್ನೂ ಒಳ್ಳೆ ಉತ್ಸಾಹದಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ, ನಾವು ಪ್ರತಿಯೊಬ್ಬರು ಕೂಡ ಏನು ಪಕ್ಷಕ್ಕಾಗಿ ಇದು ದ್ರೋಹ ಮಾಡೋಗಿದ್ದಾರೋ ಅವ್ರಿಗೆಲ್ಲ ನಾವು ಪಾಠ ಕಲಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಅಲ್ಲಿ ನಾಗೇಂದ್ರ ಅವರು ಗೆಲ್ತಾರೋ ಅಥವಾ ನಿಮ್ಮ ಅಭ್ಯರ್ಥಿ ಗೆಲ್ತಾರೋ? ನಮ್ಮ ಅಭ್ಯರ್ಥಿ ಫಕೀರಪ್ಪಣ್ಣ ಗೆಲ್ತಾರೆ ಸರ್. ಅಲ್ಲಿ ಫಕೀರಪ್ಪಣ್ಣ ಗೆಲ್ತಾರೆ, ನಾಗೇಂದ್ರ ಅವರು ಸೋಲ್ತಾರ? ಗೆಲ್ತಾರೆ. ಹೆಂಗೆ ಗೆಲ್ತಾರೆ ಅಂತ, ಯಾವ ಯಾವ ಸ್ಟ್ರಾಟಜಿ ಮೇಲೆ? ರಾಮುಲು ಅವರು ವರ್ಚಸ್ಸು ಚೆನ್ನಾಗಿದೆ ಸರ್ ಅಲ್ಲಿ. ಸರ್ ಹೇಳಿ ಹೇಳಿ, ನೀವು ಹೇಳ್ತಾ ಇರಿ ವರ್ಚಸ್ಸು ಚೆನ್ನಾಗಿದೆ ಅಂತ, ಹೇಳಿ ಹೇಳಿ. ಹೌದು ಸರ್, ಶ್ರೀರಾಮುಲು ಅವರು ಆ ರೂರಲ್ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ, ಮತ್ತೆ ಎರಡನೇ ಪೀರಿಯಡ್ಗೆ 2013 ರಿಂದ 2018 ರವರೆಗೆ ಆ ಏನು ಬೈ ಎಲೆಕ್ಷನ್ ಆಗಿ ಗೋಪಾಲಕೃಷ್ಣ ಅವರು ಗೆದ್ದರು, ಅಲ್ಲಿ ಅಭಿವೃದ್ಧಿ ಕುಂಠಿತ ಆಗಿಬಿಟ್ಟಿದೆ ಸರ್. ಮುಖ್ಯಮಂತ್ರಿ ಬಂದರು, ಎಲ್ಲರೂ ಬಂದರು, ಮಂತ್ರಿಗಳು ಬಂದರು, ಏನೇನೋ ಆಶ್ವಾಸನೆಗಳು ಕೊಟ್ಟು ಮನೆಗಳು ಕಟ್ಕೊಡ್ತೀವಿ, ಆ ರೋಡ್ಗಳು ಹಾಕ್ತೀವಿ, ನಿಮಗೆಲ್ಲ ಬಹಳ ಇದು ಮಾಡಿಬಿಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಎಲ್ಲ ಸುಳ್ಳು ಹೇಳಿ ಅವ್ರನ್ನ ಇದು ಮಾಡಿದ್ದಾರೆ ಸರ್. ಹಂಗಾಗಿ ಜನರು ಅದನ್ನ ನಂಬಿ ಮೋಸ ಹೋದ್ರು, ಈಗ ಅವರು ಮೋಸ ಹೋಗ್ಲಿಕ್ಕೆ ರೆಡಿ ಇಲ್ಲ ಸರ್. ಅಲ್ಲ, ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ರಾಮುಲು ಅವರಿಗೆ ಮೊಳಕಾಲ್ಮೂರಿನಲ್ಲಿ ಅವರದೇ BSR ಪಕ್ಷದಿಂದ ಗೆದ್ದು ಒಂದು ಕಾಲದಲ್ಲಿ ರಾಮುಲು ಅವರು ನನ್ನ ಗುರು ಅಂತ ಹೇಳದಂತ ತಿಪ್ಪೇಸ್ವಾಮಿ ಅವರು ಯಾವ ರೀತಿಯಾಗಿ ತಿರುಗಿ ಬಿದ್ದಿದ್ದಾರೆ ಅನ್ನೋದನ್ನ ನೀವು ಗಮನಿಸಿದ್ದೀರಾ. ಸೊ ಹಾಗಾಗಿ ಮೊಳಕಾಲ್ಮೂರಿನಲ್ಲೂ ಕೂಡ ರಾಮುಲು ಅವರಿಗೆ ಚಾಲೆಂಜ್ ಶುರುವಾಗಿದೆ ಅಂದ್ರೆ, ಏನು ಪ್ರಶ್ನಾತೀತ ನಾಯಕರು, ಒಂದು ಸಮುದಾಯದ ನಾಯಕರು ಅಂತ ಏನು ಗುರುಸ್ಕೊಂಡಿದ್ರು. ಸೊ ಅಲ್ಲಿ ತಿಪ್ಪೇಸ್ವಾಮಿ ಅವರು ಅವರನ್ನ ಎದುರು ಹಾಕೋಣದಕ್ಕೆ ಸಿದ್ಧವಾಗಿರುವಂತದ್ದು ಸೋಮಶೇಖರ್ ರೆಡ್ಡಿ ಅವರೇ? ಸರ್, ತಿಪ್ಪೇಸ್ವಾಮಿ ಅವರು ಶ್ರೀರಾಮುಲು ಅವರಿಗೆ ಸಾಟಿನೇ ಇಲ್ಲ ಸರ್. ಅವರ ಬೆಳವಣಿಗೆ ಯಾವ ಮಟ್ಟಕ್ಕೆ ಹೋಗಿದೆ ಶ್ರೀರಾಮುಲು ಅವರು ಅಂತಂದ್ರೆ, ಇವತ್ತು ಒಂದು ದೊಡ್ಡ ನಾಯಕ ಆಗಿ ಆ ನಾಯಕ ಸಮುದಾಯದಲ್ಲಿ ಬೆಳೆದಿದ್ದಾರೆ, ಏನು ತೊಂದರೆ ಇಲ್ಲ ಸರ್. ಈ ಕಾಂಗ್ರೆಸ್ನವರು ಏನು ಸ್ಪೆಷಲ್ ಪ್ಯಾಕೇಜ್ ಅಂತೇಳಿ ನಮ್ಮ ರೂರಲ್ ಕ್ಷೇತ್ರಕ್ಕೆ ಹೇಳಿದ್ರು ಸರ್, ಎಲ್ಲ ಕೋಟಿಗಟ್ಟಲೆ ಎಲ್ಲ ಹಣ ಒಂದು ಇದನ್ನ ಆಸೆ ಆಮಿಷ ತೋರಿಸಿದ್ರು, ಒಂದು ಕೆಲಸ ಕೂಡ ಆಗಲಿಲ್ಲ ಸರ್. ಹಂಗಾಗಿ ಜನರು ಭಾಳ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ. ಹಂಗಾಗಿ ಮೊಳಕಾಲ್ಮೂರು ಗೆಲ್ತೀವಿ, ಜೊತೆ ಜೊತೆಗೆ ಕಂಪ್ಲೀಟ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳು, ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳು ಗೆಲ್ತೀವಿ ಅಂತೇಳಿ ಆತ್ಮವಿಶ್ವಾಸದಿಂದ ನಾನು ನಿಮ್ಗೆ ಹೇಳಬಲ್ಲೆ ಸರ್. ಫೈನ್, ಕರೆಕ್ಟ್. ನೀವು ಹೇಳಿದ್ದು ರಾಮುಲು ಮುಂದೆ ತಿಪ್ಪೇಸ್ವಾಮಿ ಅವರು ಸಾಟಿನೇ ಅಲ್ಲ ಅಂತ ಹೇಳಿದ್ರಿ, ಅಂಥದ್ದೊಂದು ನಿರೀಕ್ಷೆ, ಅಂಥದ್ದೊಂದು ನಂಬಿಕೆ ಎಲ್ರಿಗೂ ಕೂಡ ಇತ್ತು. ರಾಮುಲು ಅವರು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಅವರ ಅಭ್ಯರ್ಥಿ ಆಕಾಂಕ್ಷೆಯಾಗಿ ಪ್ರಕಟವಾದ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿ ಅವರು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಅಲ್ಲಿ ರಾಮುಲು ಅವರು ಹೋದಂತ ಸಂದರ್ಭದಲ್ಲಾದಂತ ಬದಲಾವಣೆಯನ್ನು ನೋಡಿದ್ರೆ, ಒಂದು ಹಂತಕ್ಕೆ ರಾಮುಲು ಅವರ ವರ್ಚಸ್ಸು ಒಂದು ಸ್ವಲ್ಪ ಕುಸಿದಿದೆ ಅಂತ ಅನ್ಸೋದಿಲ್ಲ ನಿಮಗೆ? ಇಲ್ಲ ಸರ್, ಜಾಸ್ತಿ ಆಗಿದೆ ಸರ್, ಜಾಸ್ತಿ ಆಗಿದೆ. ಒಬ್ಬ ದೊಡ್ಡ ನಾಯಕ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಅಂತೇಳಿ ಜನರು ಆಸೆಯಿಂದ ನಮ್ಮ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರು. ಅಂಥದನ್ನ ತಿಪ್ಪೇಸ್ವಾಮಿ ಅವರು ಡೈರೆಕ್ಟ್ ಆಗಿ ಅವರೇ ಫೋನ್ ಮೂಲಕ ನೀವು ಅಟ್ಯಾಕ್ ಮಾಡ್ರಿ, ಕಲ್ಲು ತೂರ್ರಿ ಅಂತೇಳಿ ಎಲ್ಲ ಹೇಳೋದ್ರ ಮೂಲಕ ಅವ್ರ ವರ್ಚಸ್ಸನ್ನು ಅವರು ಕಂಪ್ಲೀಟ್ ಕುಸಿದು ಬಿದ್ದಿದೆ. ಶ್ರೀರಾಮುಲು ವರ್ಚಸ್ಸು ಇನ್ನೂ ಡಬಲ್ ಆಗಿದೆ ಸರ್, ಅಷ್ಟೇ, ತೊಂದರೆ ಇಲ್ಲ ಸರ್.
ಸೊ ಈಗ ಮೊಳಕಾಲ್ಮೂರಿನಲ್ಲಿ ನಿಮ್ಮ ಬ್ರದರ್ ಜನಾರ್ದನ ರೆಡ್ಡಿ ಅವರು ಈಗ ಮನೆಯನ್ನ ಮಾಡಿರುವಂತದ್ದು. ಸೊ ಅಂದ್ರೆ ಅವರೀಗ ಬಿಜೆಪಿ ಅವರನ್ನ ಅವರು ಈಗ ಯಾವಾಗ್ಲೂ ಕೂಡ ಜನಾರ್ದನ ರೆಡ್ಡಿ ಅವರಿಗೂ ಬಿಜೆಪಿಗೂ ಸಂಬಂಧವಿಲ್ಲ ಅಂತ ಹೇಳಿದೆ. ಆದ್ರೂ ಜನಾರ್ದನ ರೆಡ್ಡಿ ಅವರು ಮೊಳಕಾಲ್ಮೂರಿನಲ್ಲಿ ಮನೆ ಮಾಡಿ ಬಿಜೆಪಿ ಪರವಾಗಿ ಹೋರಾಟ ಮಾಡುವಂತ ಅಗತ್ಯ ಇದೆಯಾ ಸೋಮಶೇಖರ ರೆಡ್ಡಿ ಅವರೇ? ಸರ್ ಇದೆ ಸರ್, ಇದೆ ಸರ್. ಆ ಪಕ್ಷದಿಂದನೇ ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಪಕ್ಷದ ಒಂದು ತಾಯಿ ಸಮಾನ ನಮಗೆ. ಒಂದು ವೇಳೆ ಈಗ ಮನೆಯಲ್ಲೂ ಕೂಡ ಗಲಾಟೆ ಆಗ್ತದೆ ಸರ್, ತಂದೆ ನನ್ನ ಮಗ ಸಂಬಂಧನೇ ಇಲ್ಲ ಅಂತ ಹೇಳ್ತಾನೆ, ಆದರೆ ತಾಯಿ ಕೈ ಬಿಡಲ್ಲ ಸರ್. ಹಂಗಾಗಿ ಯಾವತ್ತೂ ಕೂಡ ನಮಗೆ ಎಲ್ಲ ಒಳ್ಳೇದೇ ಆಗುತ್ತೆ ಸರ್, ತೊಂದರೆ ಇಲ್ಲ ಸರ್. ಅಂದ್ರೆ ಇವತ್ತು ಬೇಡ ಅಂದಿರುವಂತ ಅಮಿತ್ ಶಾ ನಾಳೆ ಜನಾರ್ದನ್ ರೆಡ್ಡಿ ಅವರನ್ನ ಸ್ವಾಗತ ಮಾಡ್ತಾರೆ ಬಿಜೆಪಿಗೆ ಅನ್ನುವಾದ ನಿಮ್ದು ಅರ್ಥ? ಅಪ್ಪನ ಸ್ಥಾನದಲ್ಲಿರುವಂತಹ ಬಿಜೆಪಿ ಅಮಿತ್ ಶಾ ಅವರೆಲ್ಲರೂ ಕೂಡ ಇವತ್ತು ದೂರಿರಬಹುದು ಜನಾರ್ದನ್ ರೆಡ್ಡಿ ಅವ್ರನ್ನ. ಸರ್ ಅದು ಅವ್ರಿಗೆ ಹೈಕಮಾಂಡ್ಗೆ ಮಾತಾಡೋ ಅಷ್ಟು ಕೆಪಾಸಿಟಿ ನನಗಿಲ್ಲ ಸರ್. ನನ್ನ ಕ್ಷೇತ್ರದ ಬಗ್ಗೆ ಏನ ನೀವು ಕೇಳ್ರಿ, ನಮ್ಮ ಜಿಲ್ಲೆ ಬಗ್ಗೆ ಏನ ಕೇಳ್ರಿ, ನಾನು ಮಾತಾಡ್ತೀನಿ ಸರ್. ಸರ್ ಅಲ್ಲ, ನಿಮ್ಮ ಜಿಲ್ಲೆಯವರೇ ಆಗಿರುವಂತವ್ರು ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ ಬಿಟ್ಟು ಬಳ್ಳಾರಿಯನ್ನ ಊಹಿಸಿಕೊಳ್ಳೋದು ಕೂಡ ಕಷ್ಟವಾಗ್ತಿತ್ತು ಸೋಮಶೇಖರ ರೆಡ್ಡಿ ಅವರೇ. ಆ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇದ್ದೀನಿ, ಜನಾರ್ದನ್ ರೆಡ್ಡಿ ಅವರು ಇಲ್ಲದೇ ಇರುವಂತ ಆ ತಂತ್ರಗಾರಿಕೆ ಸಂಪನ್ಮೂಲ ಮತ್ತೊಂದು ಮೊಗದೊಂದು ಈ ಎಲ್ಲಾ ಲೆಕ್ಕಾಚಾರಗಳನ್ನ ಇಟ್ಕೊಂಡೇ ಬಳ್ಳಾರಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂತ ಬಳ್ಳಾರಿಯನ್ನ ಬಿಜೆಪಿ ತೆಕ್ಕೆಗೆ ನೀವೆಲ್ಲ ಪಡ್ಕೊಂಡ್ರಿ. ಸೊ ಈಗ ಅವರನ್ನ ಹೊರಗಿಟ್ಟು ಅದು ಸಾಧ್ಯವಾ ಅನ್ನೋದು ಒಂದೊಂದು ಮಿಲಿಯನ್ ಡಾಲರ್ ಪ್ರಶ್ನೆ. ಸರ್ ಜನಾರ್ದನ್ ರೆಡ್ಡಿ ಎಲ್ಲಿದ್ರು ಕೂಡ ಅವನ ಪ್ಲಾನಿಂಗ್ ಏನ್ ಮಾಡ್ತಾನೋ ಆ ಪ್ಲಾನಿಂಗ್ ನ ಇಂಪ್ಲಿಮೆಂಟ್ ಮಾಡೋದು ಶ್ರೀರಾಮುಲು ಅವರು, ನಾವು ಎಲ್ಲರೂ ಸೇರಿ ಮಾಡ್ತಿದ್ದೀವಿ ಸರ್ ಪ್ಲಾನಿಂಗ್ ಇಂಪ್ಲಿಮೆಂಟ್. ಹಂಗಾಗಿ ಅವ್ನ ಎಲ್ಲಿದ್ರು ಕೂಡ ಪ್ಲಾನ್ ಮಾಡಿ ನಮಗೆ ಇದು ಮಾಡಿದ್ರೆ ಅದೇ ಪ್ಲಾನ್ ಪ್ರಕಾರ ನಾವು ಇಂಪ್ಲಿಮೆಂಟ್ ಎಲ್ಲರೂ ಮಾಡಿ ಎಲ್ಲ ಗೆಲ್ತೀವಿ ಸರ್, ಏನ್ ತೊಂದರೆ ಇಲ್ಲ. ಫೈನ್ ಸೋಮಶೇಖರ ರೆಡ್ಡಿ ಅವರೇ, ತುಂಬಾ ವ್ಯಾಲಿಡ್ ಪ್ರಶ್ನೆ ಹೇಳಿದ್ರಿ. ಅಂದ್ರೆ ಇನ್ನೂ ಕೂಡ ನಿಮಗೆ ನಿಮ್ಮ ಸಹೋದರರ ತಂತ್ರಗಾರಿಕೆ ನಿಮಗೆ ಈಗಲೂ ಕೂಡ ಅವರ ಮಾರ್ಗದರ್ಶನ ಸಿಗ್ತಾ ಇದೆ, ನೀವು ಅವರ ಏನ್ ಕೊಟ್ಟಿದ್ದಾರೆ ಸರ್, ಒಂದು ಟಿಪ್ಸ್ ಹೇಳ್ಬೋದಾ ಸೋಮಶೇಖರ ರೆಡ್ಡಿ ಅವರ ಗೆಲುವಿಗೆ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿರುವಂತ ಒಂದು ಟಿಪ್ಸ್ ಹೇಳಿ ತಂತ್ರ, ನಮಗೆ ಈ ರಾಜ್ಯದ ಜನಕ್ಕೆ ಗೊತ್ತಾಗ್ಲಿ ಜನಾರ್ದನ್ ರೆಡ್ಡಿ ಅವರ ತಂತ್ರಗಾರಿಕೆಯ ವಿಚಾರವಾಗಿ. ತುಂಬಾ ಟಿಪ್ಸ್ ಸರ್, ಟಿಪ್ಸ್ ಸರ್ 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 ಟಿಪ್ಸ್ ಅಂದ್ರೆ ನಾನು ಹೇಳೋದು ಅಭಿವೃದ್ಧಿನೇ ಸರ್, ಅಭಿವೃದ್ಧಿನೇ ಅವನ ಮಂತ್ರ. ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳ್ಳಾರಿ ಸಿಟಿಗೆ ಬರಬೇಕು, ಒಂದು ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಬಳ್ಳಾರಿಗೆ ಬರಬೇಕು, ಆಮೇಲೆ ನೀರಿನ ಸಮಸ್ಯೆ 2060 ವರೆಗೆ ನೀರಿಂದು 24/7 ಕೊಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಬಳ್ಳಾರಿ ಟು ಹೊಸಪೇಟೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆದರೆ ನಮ್ಮೆಲ್ಲರಿಗೂ ನಮ್ಮ ಜನಕ್ಕೆಲ್ಲ ಉದ್ಯೋಗ ಸೃಷ್ಟಿಯಾಗುತ್ತೆ. ಹಂಗಾಗಿ ನಮ್ಮ ಜಿಲ್ಲೆ ಕೂಡ ಒಂದು ಅತ್ಯಂತ ಅಭಿವೃದ್ಧಿ ಆದಂಥ ಜಿಲ್ಲೆ ಆಗುತ್ತೆ ಅನ್ನೋದು ಅವನ ಕನಸು. ಆ ಕನಸನ್ನ ಈ ಸಾರಿ 2018 ಇಂದ ನಾವು ಪ್ರಾರಂಭ ಮಾಡಿ ಅಭಿವೃದ್ಧಿ ಮಾಡ್ಕೊಂತೀವಿ ಸರ್. ಸೊ ಒಟ್ಟಿನಲ್ಲಿ ಬಳ್ಳಾರಿಯಲ್ಲಿ ಬಳ್ಳಾರಿ ಸೇರಿದಂತೆ ರಾಜ್ಯಾದ್ಯಂತ ಬಿಜೆಪಿ ಗೆಲ್ಲುವಂತ ವಿಶ್ವಾಸ ನಿಮಗಿದೆ ಪಕ್ಕ? 100%-200% ನಮ್ಗೆ ಗ್ಯಾರಂಟಿ ಇದೆ ಸರ್. ಫೈನ್ ಸರ್, ಥ್ಯಾಂಕ್ ಯು ಸೋಮಶೇಖರ್ ರೆಡ್ಡಿ ಅವರೇ, ಧನ್ಯವಾದಗಳು.